ಎರಡನೇ ಅಲೆ ನಿಯಂತ್ರಿಸಲು ಸರ್ಕಾರ ಮುಂಜಾಗ್ರತವಾಗಿ ತೆಗೆದುಕೊಂಡಿದ್ದ ವೀಕೆಂಡ್ ಕರ್ಫ್ಯೂ ನಿಯಮವನ್ನ ಈ ವಾರದಿಂದ ಹಿಂತೆಗೆದುಕೊಂಡಿದೆ. ಈ ವಿಚಾರವಾಗಿ ಬಿಜೆಪಿ ಸರ್ಕಾರಕ್ಕೆ ಸ್ವಪಕ್ಷೀಯವರೇ ವೀಕೆಂಡ್ ಕರ್ಫ್ಯೂ ಹಿಂಪಡೆಯಬೇಕೆಂದು ಒತ್ತಡ ಹೇರಿದ್ರು. ಅದರಂತೆ ಸರ್ಕಾರ ಕೂಡ ನಿಯಮ ಸಡಿಲಿಸಿದೆ. ಹಾಗಿದ್ರೆ ವೀಕೆಂಡ್ ಕರ್ಫ್ಯೂ ಹಿಂಪಡೆದ ಮೊದಲ ಭಾನುವಾರ ಶಿವಮೊಗ್ಗದಲ್ಲಿ ಯಾವ ರೀತಿಯ ವಾತಾವರಣವಿದೆ ಈ ಕುರಿತಾಗಿ ಕನ್ನಡ ಮೀಡಿಯಂನ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಡೆಸಿರುವಂತ ಒಂದು ವಾಕ್ ಥ್ರೂ ಇಲ್ಲಿದೆ ನೋಡಿ. ಕೊರೋನಾ ಮೂರನೇ ಅಲೆ ಎಲ್ಲಾ ಕಡೆ ವ್ಯಾಪಿಸ್ತಾ ಇದೆ, ಓಮಿಕ್ರಾನ್ ಎಲ್ಲರಿಗೂ ಹರಡ್ತಾ ಇದೆ ಅನ್ನುವಂತ ಸೂಚನೆ ಇದ್ದಂತ ಸಂದರ್ಭದಲ್ಲಿ ವಾರಾಂತ್ಯ ಕರ್ಫ್ಯೂ ಇಲ್ಲದಂತ ಮೊದಲನೇ ಭಾನುವಾರ ಇವತ್ತು ಶಿವಮೊಗ್ಗದ ಶಿವಪ್ಪನಾಯಕ ವೃತ್ತದಲ್ಲಿ ನಾವಿದ್ದೇವೆ. ಇವತ್ತು ಸಹ ಆದಷ್ಟು ಜನರ ಓಡಾಟದಲ್ಲಿ ಕಡಿಮೆನೇ ಇದೆ, ಯಾಕಂದ್ರೆ ಜನರು ಸಂಯಮವನ್ನು ತೋರ್ತಾ ಇದ್ದಾರೆ. ವಾರಾಂತ್ಯ ಕರ್ಫ್ಯೂ ಇಲ್ಲ ಅಂದ ತಕ್ಷಣ ಬೇಕಾಬಿಟ್ಟಿಯಾಗಿ ಜನ ತಿರುಗ್ತಾ ಇಲ್ಲ, ಮಾಮೂಲಿಗಿಂತ ಜನ ಕಡಿಮೆ ಇದ್ದಾರೆ. ಆದರೆ ಭಾನುವಾರ ಆಗಿದ್ದರಿಂದ ಅದು ಸಹ ಜನರ ಓಡಾಟಕ್ಕೆ ಕಡಿಮೆ, ಜನ ಓಡಾಟ ಕಡಿಮೆ ಇರೋದಕ್ಕೆ ಅದು ಸಹ ಒಂದು ಕಾರಣ ಆಗಿರ್ಬೋದು. ಆದರೆ ಈ ವಾರಾಂತ್ಯ ಕರ್ಫ್ಯೂನಲ್ಲಿ ಜನರು ಸಂಯಮವನ್ನು ತೋರಿಸ್ತಾ ಇದ್ದಾರೆ ಅನ್ನೋದಂತೂ ಬಹಳ ಪ್ರಮುಖವಾದ ಅಂಶ ಆಗಿದೆ. ನಾವು ಶಿವಮೊಗ್ಗದ ನಡುವೆ ಹಾದು ಹೋಗ್ತಕ್ಕಂಥ ಬಿಎಚ್ ರಸ್ತೆಯಲ್ಲಿ ನಿಂತಿದ್ದೇವೆ. ಇಲ್ಲಿ ಭಾಳಷ್ಟು ಅಂಗಡಿಗಳು ಭಾನುವಾರದ ಕಾರಣಕ್ಕೆ ಬಂದಾಗಿದೆ, ಇನ್ನೂ ಕೆಲವು ಅಂಗಡಿಗಳು ತೆರೆದಿವೆ. ಈ ಅಂಗಡಿಗಳು ಸಹ ಮಧ್ಯಾಹ್ನದವರೆಗೆ ಪ್ರತಿ ಬಾರಿಯೂ ಕಾರ್ಯನಿರ್ವಹಿಸ್ತವೆ. ಆದರೆ ಅಲ್ಲಿಯೂ ಸಹ ಜನರ ಸಂಖ್ಯೆ, ಜನರ ಓಡಾಟ ಕಡಿಮೆ ಇದೆ. ನಾವು ಎದುರುಗಡೆ ಕಾಣ್ತಕ್ಕಂಥ ಈ ರಸ್ತೆ ಏನಿದೆ, ಇದು ಗಾಂಧಿ ಬಜಾರ್, ಅತ್ಯಂತ ಜನನಿಬಿಡವಾದಂಥ ಒಂದು ಮಾರುಕಟ್ಟೆ ಪ್ರದೇಶ. ಈ ಗಾಂಧಿ ಬಜಾರ್ನ ಈ ರಸ್ತೆಯಲ್ಲೂ ಸಹ ಅಂಗಡಿಗಳು ಕಡಿಮೆ ತೆರೆದಿವೆ, ಜನರ ಓಡಾಟವೂ ಸಹ ಕಡಿಮೆ ಇದೆ. ವಾರಾಂತ್ಯ ಕರ್ಫ್ಯೂ ಇಲ್ಲದ ಮೊಟ್ಟ ಮೊದಲ ಭಾನುವಾರ ನಿಜಕ್ಕೂ ಶಿವಮೊಗ್ಗದ ಜನತೆ ಸಂಯಮವನ್ನು ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಶಿವಪ್ಪನಾಯಕ ವೃತ್ತದಲ್ಲಿ ವಾಹನಗಳ ಓಡಾಟ ಎಂದಿನಂತೆ ಕಂಡರೂ ಸಹ ಭಾನುವಾರದ ಕಾರಣಕ್ಕೆ ಕಡಿಮೆ ಇದೆ. ಅಂದರೆ ಈ ಜನಜೀವನ ಒಂದು ರೀತಿ ಸಹಜವಾಗಿದೆ, ಹಾಗೂ ಎಲ್ಲರೂ ಸಹ ತಮ್ಮ ಸಹಜ ವೃತ್ತಿಯಲ್ಲೇ ತೊಡ್ಕೊಂಡಿದ್ದಾರೆ, ಓಡಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಶಿವಮೊಗ್ಗದಲ್ಲಿ ಇದು ನಾವು ನಮ್ಮ ಈ ಹಿಂಭಾಗದಲ್ಲಿ ಕಾಣ್ತಾ ಇರ್ತಕ್ಕಂಥ ರಸ್ತೆ, ಇದು ಶಿವಮೊಗ್ಗದ ಬಸ್ ನಿಲ್ದಾಣದ ಮೂಲಕ ಬಂದು ಅಮೀರಮ್ಮದ ವೃತ್ತ ಹಾಗೂ ಶಿವಪ್ಪನಾಯಕ ವೃತ್ತದ ಮೂಲಕ ಬಂದು ಶಿವಮೊಗ್ಗದ ಬ್ರಿಡ್ಜ್ ಮೂಲಕ ಹೊರಗೆ ಪ್ರವೇಶ ಆಗುತ್ತೆ. ಈ ರಸ್ತೆಯಲ್ಲಿ ಇಲ್ಲೂ ಸಹ ಜನರು ಕಡಿಮೆ ಸಂಖ್ಯೆಯಲ್ಲಿ ಓಡಾಟ ಕಾಣ್ತಾ ಇದೆ, ವಾಹನಗಳ ಓಡಾಟವೂ ಸಹ ಕಡಿಮೆ ಇದೆ ಈ ಜಾಗದಲ್ಲಿ. ಇತ್ತ ನಾವು ಶಿವಪ್ಪನಾಯಕ ಮಾರುಕಟ್ಟೆ ಪ್ರದೇಶವನ್ನು ನೋಡ್ಬೋದು, ಇಲ್ಲೂ ಸಹ ಒಂದು ಕಾಮಗಾರಿ ನಡೀತಾ ಇದೆ. ಆದರೆ ಅಂಗಡಿಗಳು ತೆರೆದಿದ್ದಾವೆ, ಹಣ್ಣು ಹೂವಿನ ಅಂಗಡಿಗಳು ಇಲ್ಲಿ ತೆರೆದಿದ್ದಾವೆ, ಜನರು ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ ವಾರಾಂತ್ಯ ಕರ್ಫ್ಯೂ ಕಾರಣಕ್ಕೆ ಇಲ್ಲಿ ಪ್ರತಿ ಬಾರಿಯೂ ವ್ಯಾಪಾರ ಕಡಿಮೆ ಇದೆ ಅಂಥೇಳಿ ವ್ಯಾಪಾರಿಗಳು ಇಲ್ಲಿ ಮಾತಾಡ್ತಾ ಇದ್ದರು. ಆದರೆ ಈ ಬಾರಿ ವಾರಾಂತ್ಯ ಕರ್ಫ್ಯೂ ಇಲ್ಲ, ಆದರೂ ಸಹ ಇಲ್ಲಿ ಗ್ರಾಹಕರ ಸಂಖ್ಯೆ ಕಡಿಮೆ ಕಾಣ್ತಾ ಇದೆ. ಅಂಗಡಿಗಳೆಲ್ಲವೂ ತೆರೆದಿದ್ದಾವೆ, ಹೂವಿನ ಅಂಗಡಿಗಳು ಸಹ ತೆರೆದಿದ್ದಾವೆ, ಆದರೆ ಗ್ರಾಹಕರ ಸಂಖ್ಯೆ ಇಲ್ಲಿ ಕಡಿಮೆ ಕಾಣ್ತಾ ಇದೆ. ವಾರಾಂತ್ಯ ಕರ್ಫ್ಯೂ ಇಲ್ಲದ ಮೊಟ್ಟ ಮೊದಲ ಭಾನುವಾರ ಶಿವಮೊಗ್ಗದಲ್ಲಿ ಜನರ ಓಡಾಟ ಕಡಿಮೆ ಇದ್ದರೂ ಸಹ ವ್ಯಾಪಾರಸ್ಥರಿಗೆ ಏನು ಕೊರೋನಾ ಸಂದರ್ಭದಲ್ಲಿ ತೊಂದರೆಗಳಾಗಿದ್ವು, ಸಂಕಷ್ಟಗಳಾಗಿದ್ವು, ಅವೇನೂ ಬಗೆಹರಿದಿದೆ ಅಂತ ಅನ್ನಿಸ್ತಾ ಇಲ್ಲ. ಎಲ್ಲ ಅಂಗಡಿಗಳು ತೆರೆದಿದ್ದರೂ ಸಹ ಗ್ರಾಹಕರ ಸಂಖ್ಯೆ ಕಡಿಮೆ ಇದೆ. ಬಹುಶಃ ಜನರ ಓಡಾಟ ಸಹಜ ಅಂತ ಕಂಡುಬಂದರೂ ಸಹ ನಮ್ಮ ಸಾಮಾನ್ಯ ಜನಜೀವನ, ಸಾಮಾನ್ಯ ಆರ್ಥಿಕ ಸ್ಥಿತಿ, ಇದಕ್ಕೆ ಎಲ್ಲ ಸರಿಯಾಗಲಿಕ್ಕೆ ಇನ್ನೂ ಸಮಯ ಬೇಕಾಗಬಹುದೇನೋ. ಕ್ಯಾಮರಾ ಪರ್ಸನ್ ಅಭಿಷೇಕ್ ಜೊತೆ ಹೊನ್ನಾಳಿ ಚಂದ್ರಶೇಖರ್, ಕನ್ನಡ ಮೀಡಿಯಂ 24/7, ಶಿವಮೊಗ್ಗ.